ಒಕಿನಾವಾ ಕಂಪನಿಯು 2020 ಆಟೋ ಎಕ್ಸ್ಪೋದಲ್ಲಿ ಎಲೆಕ್ಟ್ರಿಕ್ ಮ್ಯಾಕ್ಸಿ ಸ್ಕೂಟರ್ ಅನ್ನು ಅನಾವರಣಗೊಳಿಸಿದೆ. ಒಕಿನಾವಾ ಕಂಪನಿಯು ಈ ಸ್ಕೂಟರ್ ಅನ್ನು ಕ್ರೂಸರ್ ಎಂದು ಕರೆಯುತ್ತದೆ. ಈ ಸ್ಕೂಟರಿನ ಗಾತ್ರವು ಸುಜುಕಿ ಬರ್ಗ್ಮನ್ ಸ್ಟ್ರೀಟ್ 125 ಸ್ಕೂಟರ್ನಂತಿದೆ. ಈ ಎಲೆಕ್ಟ್ರಿಕ್ ಸ್ಕೂಟರ್ 2020 ಮಧ್ಯಭಾಗದಲ್ಲಿ ಈ ಸ್ಕೂಟರಿನಲ್ಲಿ 3 kW ಬ್ರಷ್ಲೆಸ್ ಮೋಟರ್ ಅಳವಡಿಸಲಾಗಿದ್ದು ಈ ಸ್ಕೂಟರಿನ ಟಾಪ್ ಸ್ಪೀಡ್ ಪ್ರತಿ ಗಂಟೆಗೆ 100 kilometer ಗಳಾಗಿದೆ. ಈ ಸ್ಕೂಟರಿನಲ್ಲಿರುವ ಬ್ಯಾಟರಿಯನ್ನು ಪೂರ್ತಿಯಾಗಿ ಚಾರ್ಜ್ ಮಾಡಿದರೆ ಈ ಎಲೆಕ್ಟ್ರಿಕ್ ಸ್ಕೂಟರ್ 75-80 kilometer ವರೆಗೂ ಚಲಿಸುತ್ತದೆ. ಈ ಸ್ಕೂಟರಿನಲ್ಲಿರುವ 4 kW ಲಿಥಿಯಂ ಅಯಾನ್ ಬ್ಯಾಟರಿಯು ಪೂರ್ತಿಯಾಗಿ ಚಾರ್ಜ್ ಆಗಲು 3-8 ಗಂಟೆಗಳು ಬೇಕಾಗುತ್ತವೆ. ಈ ಸ್ಕೂಟರಿನ ಎರಡು ಬದಿಯಲ್ಲಿ ಡಿಸ್ಕ್ ಬ್ರೇಕ್, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಅಂಡರ್ ಸೀಟ್ ಸ್ಟೋರೇಜ್ ಹಾಗೂ USB ಚಾರ್ಜಿಂಗ್ ಗಳಿರಲಿವೆ. ಈ ಸ್ಕೂಟರಿನಲ್ಲಿ ಬೇರೆ ಒಕಿನಾವಾ ಸ್ಕೂಟರ್ ಗಳಿರುವಂತೆ ಆಂಟಿ ಥೆಫ್ಟ್ ಅಲಾರಾಮ್, ಕೀಲೆಸ್ ಎಂಟ್ರಿ ಹಾಗೂ USB ಚಾರ್ಜಿಂಗ್ ಪೋರ್ಟ್ ಗಳಿರಲಿವೆ. ಮತ್ತಷ್ಟು ಆಟೋಮೊಬೈಲ್ ಸಂಬಂಧಿತ ಸುದ್ದಿಗಳಿಗಾಗಿ ಡ್ರೈವ್ ಸ್ಪಾರ್ಕ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.